ಅಣ್ಣ, ರಾಹುಲ್ ಮದುವೆ ಇನ್ವಿಟೇಷನ್ ಅಲ್ಲಿ ಪ್ರಿಂಟ್ ಮಾಡಕ್ಕೆ ನಾವೆಲ್ಲ ನಮ್ ನಮಗ್ ತೋಚಿದ ಕವಿತೆಗಳು ಬರೆದಿವಿ. ಅಯ್ಯೋ, ಹೂವೇಕ ಬರ್ದಿರೋ ಪೇಪರ್ ಕೊಟ್ಟೇ ಅವರೇ ಬಚ್ಚಿ ಇಟ್ಕೋತಿದ್ದಾರೆ. ಕೊಡು ಹೂವಿ. ಬ್ಯಾಡ್ರ, ಅದ್ ಸಂದಾಕಿಲ್ರ. ಹೂವಿ, ಅದ್ ಚೆನ್ನಾಗಿದ್ಯೋ ಇಲ್ವೋ ಅಂತ ಮಾವ ಡಿಸೈಡ್ ಮಾಡಿ ಹೇಳ್ತಾರೆ. ಮೊದ್ಲು ನೀನ್ ಆ ಶೀಟ್ ಕೊಡು. ಅಣ್ಣ, ಅದರಲ್ಲಿ ಯಾವ ಲೈನ್ಸ್ ಚೆನ್ನಾಗಿದೆ ಅಂತ ನೋಡ್ಬಿಟ್ಟು ಹೇಳ್ಬೇಕು. ನಾನು ನೋಡಿ ಹೇಳೋದಕ್ಕಿಂತ ಮದುವೆ ಗಂಡು ರಾಹುಲ್ನೇ ನೋಡಿ ಹೇಳಿ, ಅವನ್ನೇ ಕರೀರಿ, ಅವನೇ ಸೆಲೆಕ್ಟ್ ಮಾಡ್ಲಿ. ಸರಿ ಅಣ್ಣ. ರಾಹುಲ್, ರಾಹುಲ್, ಏನಪ್ಪ ಕರ್ತಿದ್ದು? ನಿನ್ನ ಮದುವೆಗೆ ಅಂತ ನಾವು ಮನೆಯವರೆಲ್ಲ ಸೇರಿ ಅವ್ರವ್ರಿಗೆ ತೋಚ್ದಂಗೆ ಒಂದು ನಾಲ್ಕು ನಾಲ್ಕು ಲೈನ್ ಬರೆದಿದ್ದೀವಿ. ಅದ್ರಲ್ಲಿ ಯಾವ ಲೈನ್ಸ್ ನಿನಗೆ ಇಷ್ಟ ಆಗುತ್ತೋ ಇನ್ವಿಟೇಷನ್ ಪ್ರಿಂಟ್ ಮಾಡ್ಸೋಣ ಅಂತ. ಹೇಗಿದೆ ಐಡಿಯಾ? ಐಡಿಯಾ ಏನೋ ಚೆನ್ನಾಗಿದೆ, ಬಟ್ ಈ ವಿಷಯನ ಯಾರು ನಂಗೆ ಹೇಳಲೇ ಇಲ್ವಲ್ಲ. ನಿಮಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಹೇಳಿರ್ಲಿಲ್ಲ. ಇಲ್ಲಿ ಒಂದಿಷ್ಟು ಕವಿತೆ ಇದೆ, ಎಲ್ಲಾ ಕವಿತೆನು ಓದು, ನಿಂಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡು. ಸರಿ ಅಮ್ಮ. ಮೇಕಪ್ ಕಿಟ್ ನಲ್ಲಿರೋ ಐಟಮ್ಗಳ ಹಾಗಿರಬೇಕು ಸಂಬಂಧ. ಒಂದಕ್ಕೊಂದು ಹೊಂದಿಕೊಂಡು ಸಾಗಿದೆ ಈ ಬಂಧ. ಎಲ್ಲವೂ ಒಟ್ಟಿಗೆ ಸೇರಿದಾಗ ಹೆಚ್ಚುವುದು ಮುಖದ ಅಂದ. ಮನೆಯವರೆಲ್ಲ ಒಟ್ಟಿಗೆ ಸೇರಿದಾಗ ಅಲ್ಲೇ ಆನಂದ, ಪರಮಾನಂದ. ಲೆಟರ್ ಅಲ್ಲಿರೋ ಲೈನ್ಸ್ ನೋಡಿದ್ರೆ ಇದನ್ನ ಇಶಾನೆ ಬರೆದಿರ್ಬೇಕು ಅನ್ಸ್ತಾ ಇದೆ. ಯಾವ್ದಕ್ಕೂ ಲೆಟರ್ ಹಿಂದ್ಗಡೆ ಹೆಸರಿರುತ್ತೆ ನೋಡೋದು. ಅಣ್ಣ, ನೀನ್ ಹೇಳ್ತಿರೋದು 100% ಕರೆಕ್ಟ್. ಇದನ್ ಬರ್ದಿರೋದು ಇಶಾನೆ. ವಾವ್, ಈ ಲೈನ್ಸ್ ತುಂಬಾ ಚೆನ್ನಾಗಿದೆ. ಹಾಗಾದ್ರೆ ಇದ್ ನಾನ್ ಬರ್ದಿರೋ ಲೈನ್ಸ್ ಇರ್ಬೇಕು. ರಾಹುಲ್, ಹಿಂದೆ ನೋಡು, ನನ್ನ ಹೆಸರಿದ್ಯಾ ಅಂತ. ಯಾಕೋ ರಾಹುಲ್ ಶಾಕ್ ನಲ್ಲಿದ್ಯಾ? ಕೊಡಿಲಿ. ಅರೆ, ಈ ಕವಿತೆ ಬರ್ದಿರೋದು ಹೂವಿ. ರಾಹುಲ್ ಫಸ್ಟ್ ಚಾಯ್ಸ್ ಹೂವಿನೆ ಅಂದ್ರೆ ಅವ್ರ ಕವಿತೆನೇ ಆಗಿದೆ. ನಮ್ ಮನೆಗ್ ಬಂದಾಗಿಂದ ಒಂದಲ್ಲ ಒಂದ್ ವಿಚಾರದಲ್ಲಿ ಗೆಲ್ತಾನೆ ಬರ್ತಿಯಾಳೆ. ಮೊದಲು ನಮ್ಮೆಲ್ಲರೂ ಮನಸ್ ಗೆದ್ಲು, ಈಗ ಈ ಕಾಂಪಿಟೇಷನ್ ಗೆದ್ಬಿಟ್ಲು. ವೆರಿ ಗುಡ್. ಇದನ್ ಹೀಗೆ ಬಿಟ್ರೆ ಇವಳು ನಮ್ ಮನೆಯವ್ರ ಮನಸ್ಸಲ್ಲಿ ಅವಳ ಜಾಗನ ಪರ್ಮನೆಂಟ್ ಮಾಡ್ಕೋತಾಳೆ. ಮುಂದೆ ಇದ್ರಿಂದ ನನಗೆ ತೊಂದ್ರೆ. ಏ ಹೂವಿ, ನೀನ್ ಬರ್ದಿರೋ ಕವಿತೆನೆ ರಾಹುಲ್ ಮಾಲಿನಿ ಮದ್ವೆ ಇನ್ವಿಟೇಷನ್ ಅಲ್ಲಿ ಪ್ರಿಂಟ್ ಆಗ್ತಾ ಇರೋದು. ವಿಷಯ ಕೇಳಿ ಖುಷಿ ಪಡೋದ್ ಬಿಟ್ಟು ಯಾಕೆ ಹೇಳ್ತಿದ್ಯಾ? ಅಯ್ಯೋ ಹೂವಿ, ಇವಳು ಯಾಕೆ ಹೀಗೆ ಓಡೋದ್ಲು? ನಾವೆಲ್ಲರೂ ಇಷ್ಟೊಂದು ಹೊಗಳು ಬಿಟ್ವಲ್ಲ, ಖುಷಿಯಿಂದ ಅಳ್ತಾ ಇದ್ದಾಳೆ ಅನ್ಸುತ್ತೆ. ಪಾಪ, ನಾಚ್ಕೊಂಡು ಓಡೋದ್ಲು. ಅತ್ತೆ, ಅವಳು ಏನ್ ಬರ್ದಿದ್ದಾಳೆ ಅಂತ ನೀವೇ ನಮ್ಗೆಲ್ಲ ಓದ್ ಹೇಳಿ. ಪ್ರೀತಿಯಲ್ಲಿ ರಾಗವೇ ಸತಿಯಾಗಿ, ಸಾಹಿತ್ಯವೇ ಪತಿಯಾಗಿ,
ರಾಗ ಸಾಹಿತ್ಯಗಳ ಸಮ್ಮಿಲನವೇ ಸಂಗೀತವಾಗುವ ಪರಿ ಎಂಥ ಮುದ್ದು ಭಾವನೆ, ಎಷ್ಟು ಚಂದ ಕಲ್ಪನೆ. ಶಾರದವ್ವ, ನಂಗೆ ಯಾಕೆ ಇಷ್ಟು ಕಷ್ಟ ಕೊಡ್ತಿದ್ದಿ? ಈ ನಿನ್ ಕೂಸ್ ಏನ್ ತಪ್ಪು ಮಾಡ್ಯಾನ? ರಾಹುಲ್ ಸರ್ ಬ್ಯಾರೆ ಹುಡುಗಿನ ಲಗ್ನ ಆಗ್ತಾರಂತ ನಂಗ್ ಮೊದ್ಲೇ ತಿಳಿದಿತ್ತ. ಆದ್ರೂ ಅವ್ರ ಲಗ್ನ ದಿಸಿಯ ಬಂದಾಗೆಲ್ಲ ನಂಗ್ ಯಾಕೆ ಅಷ್ಟು ಸಂಕಟ ಆಗ್ತೈತ? ಯಾಕೆ ಇಷ್ಟು ದುಃಖ ಆಗ್ತೈತ? ಅವ್ವ, ನಾನೀಗಾಗ್ಲೇ ಬಹಳ ನೋವು ಉಂಡೀನಿ. ಇನ್ನ ಈ ಸಿದಾಗ ನಂಗ್ ನೋವು ಕೊಡ್ಬ್ಯಾಡವ್ವ, ನೋವು ಕೊಡ್ಬ್ಯಾಡವ್ವ. ನನ್ನ ಬೈಬ್ಯಾಡ್ರ, ಶಾರದಮ್ಮ ಮೇಲೆ ಆಣಿ ಮಾಡಿ ಹೇಳ್ತೀನ. ನಿಮ್ ಲಗ್ನದ ಪತ್ರಿಕೆ ಬರೀತಾ ಇದ್ರಂತ ನಂಗ್ ತಿಳ್ದಿರ್ಲಿಲ್ರ. ಅದ್ ತಿಳ್ದಿದ್ರ ನಾದ್ರ ತಂಡಿಗೆ ಹೋಗ್ತಿರ್ಲಿಲ್ಲ. ಅಮ್ಮ ಮೇಲೆ ಆಣೆ. ಹೂವಿ, ನಾನಿಂಗ್ ಬೈಯೋಗ್ ಬರ್ಲಿಲ್ಲ. ನೀ ನನ್ ಎದುರಿಗೆ ಬಂದಾಗೆಲ್ಲ ನನ್ನ ಅಸಹಾಯಕತೆ ನನ್ನ ಕಾಡುತ್ತೆ. ನಮ್ಮಿಬ್ರಿಗೂ ಮದ್ವೆ ಆಗಿದೆ ಅನ್ನೋ ಗುಟ್ಟು ಯಾವಾಗ ರಟ್ಟ ಆಗುತ್ತೋ ಅನ್ನೋ ಭಯ ಕಾಡುತ್ತೆ. ಈ ವಿಷಯ ಏನಾದ್ರೂ ಮಾಲಿನಿ ಗೊತ್ತಾದ್ರೆ ಅವಳಿಗೆ ತುಂಬಾ ನೋವಾಗುತ್ತೆ. ಹೂವಿ, ನಮ್ಮನೆಯವ್ರಿಗೆ ಅವಮಾನ ಆಗುತ್ತೆ. ಆದ್ರೆ ನೀನ್ ನೋಡಿದ್ರೆ ಇಲ್ಲಿ ದಿನದಿಂದ ದಿನಕ್ಕೆ ಎಲ್ಲರ ಮನಸ್ಸಿಗೂ ಹತ್ತಿರ ಆಗ್ತಿದ್ಯಾ ಹೂವಿ. ಜನ್ ವಲ್ಸಲ್ಲಿ ನಾವು ಬಲವಂತವಾಗಿ ಮದ್ವೆ ಆಗಿರೋ ವಿಷಯ ಯಾವತ್ತು ಈ ಮನೇಲಿ ಗೊತ್ತಾಗುತ್ತೋ ಆವತ್ತು ಈ ಮನೇಲಿ ನಿಮ್ ಕೊನೆ ದಿನ ಆಗಿರುತ್ತೆ. ನಮ್ಮನ್ನೆಲ್ಲ ಬಿಟ್ಟು ಹೋಗಕ್ಕೆ ನಿನಗೆ ನೋವಾಗುತ್ತೆ, ಅಂಡ್ ನಿನ್ನ ಕಳ್ಸ್ಕೊಡಕ್ಕೆ ನಮ್ಮನವ್ರಿಗೆ ಕಷ್ಟ ಆಗುತ್ತೆ. ಅಯೋಧ್ಯ ಅವ್ರೇ, ಈ ಇಸಿಯದ ಬಗ್ಗೆ ನಾ ಯೋಚನೆ ಮಾಡಿರ್ಲಿಲ್ವಲ್ಲಪ್ಪ. ನಿಮ್ಮ ಮನೆಯವ್ರ ಪಿರೂತಿ ಮುಂದ ನಮ್ ಸಂಬಂಧ, ಈ ಸಂತೋಷ ಎಲ್ಲ ಸ್ವಲ್ಪ ದಿನದ ಮಟ್ಟಿಗೆ ಅನ್ನೋದನ್ನೇ ನಾ ಮರ್ತು ಬಿಟ್ಟಿದ್ನ. ಇವೆಲ್ಲ ನೀರಿನ ಮ್ಯಾಲಿರೋ ಗುಳ್ಳೆ ಹಂಗ ಪಟ್ಟಂತ ಒಡ್ದೋಯ್ತದಂತ ನಂಗ್ ನೆನ್ಪಿಗ ಬರ್ಲಿಲ್ಲ. ನನ್ ಮಾತನ್ನ ಸರಿಯಾಗಿ ಕೇಳಿಸ್ಕೊ ಹೂವಿ. ನಮ್ಮಿಬ್ರ ಈ ಸಂಬಂಧ ಶಾಶ್ವತ ಅಲ್ಲ, ಅದ ನೀನು ಮೊದ್ಲು ನೆನ್ಪಿಟ್ಕೋ. ಇಲ್ಲಾಂದ್ರೆ ನೀನು, ನಾನು, ನಮ್ ಸುತ್ತ ಇರೋ ಪ್ರತಿಯೊಬ್ರಿಗೂ ತುಂಬಾ ನೋವಾಗತ್ತೆ. ನನ್ ಮಾತು ಅರ್ಥ ಆಗಿದೆ ಅನ್ಕೋತೀನಿ. ನನಗಿರ್ಲಿಲ್ಲ ಕುಸೆ. ನೀನ್ ಎಲ್ಲೇ ಇರಾ, ಪ್ರಪಂಚ ಅಲ್ಲೇ ಉಟ್ಕೊಳ್ತದ, ಆ ಸಕ್ತಿ ನಿನಗಿದೆ. ನಿನ್ ಸುತ್ತ ಇರೋ ಮಂದಿ ಕಲ್ ಮನ್ಸೋರಾದ್ರೂ ನಿನ್ ಜೊತೆಯಾಗ ಸೇರಿದ ಮ್ಯಾಕ ತುಪ್ಪದಂಗ ಕರ್ಗು ಹೋಗ್ತಾರ. ಏಟೆ ದೂರ ಇರೋ ಕುಸೆ, ಈ ಹಾಡ್ಯಾಗ ನಿನ್ನಗೂ ಯಾವಾಗ್ಲೂ ಇರ್ತದ. ನೀ ಯಾವಾಗ್ಲೂ ನನ್ ಜೊತೆಯಾಗೇ ಇರ್ತೀಯ. ನೀನು
ಹೊಸ ಸಂಬಂಧ ಕಟ್ಕೊಂಡು ಹೋಗಿಯ ಕುಸೆ. ಆ ಸಾರ್ದವ್ವ ನಿನ್ ಜೊತೆ ಕವಳೆ, ಆ ಸಂಬಂಧದಿಂದ ನಿನ್ ಬಾಳು ಹಸರಾಗ್ತದ. ಆ ಸಂಬಂಧದಿಂದ ನಿನ್ನ ಮಗಳು ಬಾಳು ಹಸನಾಗಕ್ಕಿಲ್ಲ, ಹಳಸೋಗ್ತದ. ಪಟ್ಟಣದ ಮಂದಿ ಆ ಸಂಬಂಧಕ್ಕ ಬೆಲೆ ಕೊಡಲ್ಲ, ಅವಳು ಬೀದಿಗೆ ಬೀಳ್ತಾಳ, ನರ್ಕ ನರ್ಕ ಅನುಭವಿಸ್ತಾಳ. ಸುಮ್ಕ ಬಿದ್ಗ. ಅಜ್ಜಿ ಬನ್ನಿ ಇಲ್ಲಿ ಇಲ್ಲೋಡಿ, ನನ್ನ ಸೆಲೆಕ್ಷನ್ ಹೇಗಿದೆ? ತುಂಬಾ ಚೆನ್ನಾಗಿದೆ. ಅಜ್ಜಿ, ಹೆಣ್ಮಕ್ಳು ಎಷ್ಟು ಬೇಗ ಬೆಳೆದು ಬಿಡ್ತಾರೆ. ಮೊನ್ನೆ ನಿನ್ನೆವರೆಗೂ ನನ್ನ ಬೆರಳು ಹಿಡ್ಕೊಂಡು ನಡೀತಾ ಇದ್ದೆ, ಈಗ ಗಂಡನ ಕೈ ಹಿಡ್ಕೊಂಡು ಬೇರೆ ಮನೆಗೆ ಹೋಗ್ತಾ ಇದ್ದೆ. ಚೆನ್ನಾಗಿರಪ್ಪ, ಚೆನ್ನಾಗಿರು. ಅಯ್ಯೋ ಅಜ್ಜಿ, ನೀವು ತುಂಬಾ ಇಮೋಷನಲ್ ಆಗ್ತಿದ್ದೀರಾ. ನಾನೇನು ಬೇರೆ ಊರಿಗೆ ಹೋಗ್ತಿಲ್ಲ, ಇದೇ ಊರಲ್ಲಿ ಇರ್ತೀನಲ್ಲ. ನೀವ್ ಯಾವಾಗ ಬೇಕೋ ನನ್ನನ್ನ ಬಂದು ನೋಡ್ಕೊಂಡು ಹೋಗ್ಬೋದು. ನೋಡ್ಕಂದ, ನನ್ನ ಕಡೆಯಿಂದ ಈ ಬಳೆಗಳನ್ನ ನೀನು ಕೊಡ್ತಿರೋ ಉಡುಗೊರೆ ತಗೋ. ಅಯ್ಯೋ ಅಜ್ಜಿ, ಇದೆಲ್ಲ ಏನು ಬೇಕಾಗಿರ್ಲಿಲ್ಲ. ತಗೋ ಕಂದ. ಯಾಕೆ ಫಾರ್ಮಾಲಿಟೀಸ್ ಅಲ್ಲ? ಈ ಬಡಪಾಯಿ ಅಜ್ಜಿ ಹತ್ರ ಇದನ್ ಬಿಟ್ಟು ನಿನಗೆ ಅಂತ ಕೊಡೋದಿಕ್ಕೆ ಬೇರೆ ಏನು ಇಲ್ಲ. ನಿಮ್ ತಾತ ತುಂಬಾ ಕಷ್ಟಪಟ್ಟು ಒಂದೊಂದು ರೂಪಾಯಿ ಕೂಡಿಟ್ಟು ಪ್ರೀತಿಯಿಂದ ನನಗೆ ಅಂತ ಮಾಡಿಸ್ಕೊಟ್ಟಿದ್ರು. ಅವ್ರ ನೆನಪಿನ ರೂಪದಲ್ಲಿ ಉಳ್ಕೊಂಡಿರೋದು ಇದು ಕೊನೆ ವಸ್ತು. ಎಷ್ಟೇ ಕಷ್ಟ ಬಂದ್ರು ಇದನ್ನ ಜೀವಪನ್ವಾಗಿ ಕಾಪಾಡ್ಕೊಂಬಂದಿದ್ದೀನಿ. ಇನ್ ಮುಂದೆ ನಾನು ತುಂಬಾ ಪ್ರೀತಿ ನನ್ನ ಮೊಮ್ಮಗಳು ಇದನ್ನ ಜೋಪಾನ ಮಾಡಬೇಕು ಅನ್ನೋದೇ ನನ್ನ ಆಸೆ. ಈ ಬಡಾಜಿ ಕೊಡ್ತಿರೋ ಈ ಉಡುಗೊರೆನ ಬೇಡ ಅಂದೆ ಇಟ್ಕೊಳಮ್ಮ, ಇಟ್ಕೋಕಂತ. ಅಜ್ಜಿ, ಈ ಬಳೆಗಳು ತುಂಬಾ ಚೆನ್ನಾಗಿದ್ದಾವೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಜ್ಜಿ. ಬಾಲಿನಿ ಇಲ್ಲಿ ನೋಡು, ನಿನ್ ಮದ್ವೆಗೆ ಅಂತ ನಾನ್ ಸೆಲೆಕ್ಟ್ ಮಾಡಿರೋ ಕಾಸ್ಟ್ಲಿಯೆಸ್ಟ್ ಡಿಸೈನ್ ಆಫ್ ಪೀಸ್ ಹೇಗಿದೆ? ಮಾಮ್, ಮೊದ್ಲು ಇಲ್ಲಿ ನೋಡಿ, ಅಜ್ಜಿ ನನ್ ಮದ್ವೆಗೆ ಅಂತ ಕೊಟ್ಟಿರೋ ಗಿಫ್ಟ್ ಸೋ ಬ್ಯೂಟಿಫುಲ್ ಅಲ್ವಾ? ಚೆನ್ನಾಗೇನೋ ಇದೆ, ಆದ್ರೆ ಇದು ನಿನ್ ಮದ್ವೆಗೆ ಸೂಟ್ ಆಗಲ್ಲ. ಒಂದ್ ಕೆಲ್ಸ ಮಾಡು, ನಿನ್ ಮದ್ವೆ ಆದ್ಮೇಲಿಂದ ಇದನ್ನ ಕರಗಿಸಿ ಒಳ್ಳೆ ಡಿಸೈನ್ ಇರೋ ಇಯರ್ ರಿಂಗ್ಸ್ ಮಾಡಿಸ್ಕೋ. ಇಲ್ಲ ಮಾಮ್, ನಾನು ಇದನ್ನ ಮದ್ವೆ ದಿನಾನೇ ಹಾಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇದನ್ನ ಕರಗಿಸೋ ಮಾತೇ ಇಲ್ಲ. ಅಜ್ಜಿ, ಈ ಬಳೆಗಳನ್ನ ನಾನು ನನ್ನ ಮದ್ವೆ ದಿನ ಹಾಕೊಂಡ್ರೆ ತಾತನೂ ನನ್ನ ಜೊತೆ ಇದ್ದು ನನಗೆ ಆಶೀರ್ವಾದ ಮಾಡ್ತಿದ್ದಾರೆ ಅಂತ ಫೀಲ್ ಆಗುತ್ತೆ. ಹೌದು ಕಂದ, ನನ್ನ ಆಶೀರ್ವಾದ, ನಿಮ್ಮ ತಾತನ ಆಶೀರ್ವಾದ ಸದಾ ನಿನ್ ಜೊತೆ ಇರುತ್ತೆ. ಹೌದು, ನಿಮ್ ಹುಡುಗನ್ನ ನನ್ಗೆ ಯಾವಾಗ ಭೇಟಿ ಮಾಡಿಸ್ತೀಯಾ? ಇವ್ರ ಎಂಗೇಜ್ಮೆಂಟ್ ದಿನನೇ. ಯಾಕೆ ಅಂದ್ರೆ ಅವ್ರು ತುಂಬಾನೇ ಬ್ಯುಸಿ ಇರ್ತಾರೆ. ಇನ್ಫ್ಯಾಕ್ಟ್ ಇವ್ರ ಮದ್ವೆ ವಿಚಾರ ಮಾತಾಡಕ್ ಅವ್ರ ಮನೆಗೆ ಹೋದಾಗ ಅವ್ರ ಮನೇಲೆ ಇರ್ಲಿಲ್ಲ. ಮಾಮ್, ರಾಹುಲ್ ಅವತ್ತು ಹುಲಿ ಅವರನ್ನ ಇಂಟರ್ವ್ಯೂ ಮಾಡಕ್ಕೆ ಚನ್ನವಲ್ಸೆಗೆ ಹೋಗಿದ್ದ. ಈ ಅಸೈನ್ಮೆಂಟ್ಗೋಸ್ಕರ ಅವನು ತುಂಬಾ ವರ್ಷದಿಂದ ಟ್ರೈ ಮಾಡಿದ್ದಾನೆ. ಈ ಅವಕಾಶ ಅವನಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತು ತಾನೆ? ಅಜ್ಜಿ, ನೀವ್ ಮನೆಗೆ ಬಂದಿರೋ ವಿಷಯನ ರಾಹುಲ್ಗೆ ತಿಳಿಸಿ ನಿಮ್ಮನ್ನ ಬಂದು ಮೀಟ್ ಮಾಡಬೇಕು ಅಂತ ಅವನಿಗೆ ಹೇಳ್ತೀನಿ.
ಮುಂದೆ ಬರಬೇಡ ನೀನು. ನಿಮ್ಮೂರ್ ಜನ ನಿಮ್ ಮನೆಯವರೆಲ್ಲ ಮೋಸ ಮಾಡಿ ನಿನ್ನ ಕಟ್ಟಿದ್ದಾರೆ. ನಾನ್ ಯಾವತ್ತು ಈ ಮದ್ವೆನ, ಈ ಸಂಬಂಧನ ಒಪ್ಕೊಳ್ಳಲ್ಲ. ಹಾಗೆ ನೀನ್ ಹೆಂಡತಿ ಆಗೋಕ್ಕೂ ಸಾಧ್ಯ ಇಲ್ಲ. ರಾಹುಲ್ ಸರ್, ರಾಹುಲ್, ನೀವ್ ನನ್ನ ಬಿಟ್ಟು ಹೋಗ್ಬೇಡ್ರ. ನೀವ್ ನನ್ನ ಬಿಟ್ಟು ಹೋದ್ರೆ ಉಸ್ರೆ ನಿಂತು ಹೋಗ್ತದ. ಸುಮ್ನೆ ನನ್ ಹಿಂದೆ ಬರ್ಬೇಡ, ಎಲ್ಲಾದ್ರೂ ಹೋಗ್ ಸಾಯಿ. ಅಮ್ಮ ನಿದ್ದೆ ಮಾಡೋಕ್ ಬಿಡೋಣ ಅಂತೀಯಲ್ಲ ಬಸ್ವಿ. ಅಮ್ಮ, ನನ್ ಕೂಸು ತ್ರಾಸ ಆಗೈತ ಅನ್ಸುತ್ತ. ಸೈ ಕೂಡ್ಲ ನನ್ ಕೂಸ ನೋಡ್ಬೇಕ್ರ. ಇನ್ನೆಲ್ಲ ನಿನ್ ಕೂಸ್ ಕಾಣಿಯ ನನ್ ಎದ್ರ ಹಾಕೊಂಡ್ರ ಹಿಂಗಾಗದು. ನಿನ್ ಕೂಸು ಪ್ಯಾಟಿ ಪಾಲಾಗವಳ. ಸುಮ್ನೆ ಬದ್ಕ, ಕೂಸ ನೋಡ್ಬೇಕು. ದೇವಗಳು ಓಡಾಡೋ ಹೊತ್ಗ ಎಲ್ಲೋಯ್ತ್ಯಾ? ನಿಲ್ಲ ನಾಯಿ ಜನಮ್ದವಳು, ನೀ ಎಲ್ ನನ್ ಮಾತ್ ಕೇಳಿ ಎಲ್ಲಾರ ಹಾಳಾಗೋ ಸಾಯಿ. ದರಿದ್ರದವಳು ಅಪುರ, ಅಪುರ ನನಗ ನನ್ ಕೂಸ ನೋಡ್ಬೇಕನ್ಸ್ತೈತ್ರ, ಅವ್ರ ಕೂಡ ಮಾತಾಡ್ಬೇಕನ್ಸ್ತೈತ್ರ. ನಿಂತವ ರಾಹುಲ್ ಸರ್ ನಂಬರ್, ಅವ್ರ ಮನೆ ಇಳಾಸ ಇದ್ರ ಕೊಡ್ರ. ಅವ್ರ ನಂಬರ್ ಇಳಾಸ ನಂತವ್ ಹೆಂಗ್ ಬರ್ತಾವೆ ಗೌರ? ಹಂಗಾರ ನಿಂತವ ಇಲ್ಲೇನ್ರ? ಏನ್ ಮಾಡ್ಲ ಸಂಕ್ರಣ, ನಿಂತವ ರಾಹುಲ್ ಸರ್ ನಂಬರ್ ಐತ್ರ. ರಂಗಣ, ನಿಂತವ ರಾಹುಲ್ ಸರ್ ನಂಬರ್ ಐತ್ರ. ಕಣ್ ಕಾಣಕಿಲ್ವೇನು? ನಮ್ಮ ಆಡಿ ಮಂದಿ ಎಲ್ಲ ಸೇರಿ ಒಳ್ಳೆ ಸಿನಿಮಾ ನೋಡಕ್ ಹತ್ತೀವಿ, ಈ ಟೈಮ್ ನಾಗ ಬಂದು ಎಲ್ಲ ಹಾಳ್ ಮಾಡ್ತೀಯಲ್ಲ. ಗೊತ್ತು ಗುರಿ ಇಲ್ದಿರೋರ್ ಜೊತೆಗೆ ನನ್ ಕೂಸಿಗೆ ಲಗ್ನ ಮಾಡಿ ಕಳ್ತಿರಲ್ಲ. ಆ ಹುಡ್ಗ ಯಾರ? ಅವ್ರ ಮನೆಯವ್ರ ಬಗ್ಗೆ ಯಾರು ತಿಳ್ಕೊಂಡಿರಾ? ಅವತ್ತು ಪಿಸ್ತೂಲ್ ತೋರ್ಸಿ ಲಗ್ನ ಮಾಡ್ತಿರಲ್ಲ. ನನ್ ಕೂಸಿಗೆ ಏನಾರ ಯಾರ ಗತಿ? ಕಂಡೋರ್ ಮಕ್ಳ ಬಾವಿಗೆ ತಳ್ಳಿ ಖುಷಿ ಪಡ್ತೀರೇನ್ರ ನೀವು? ನಿಮ್ ಅಕ್ಕ ತಂಗಿರ್ಗ ಹಿಂಗ ಆಗಿದ್ರ ನೀವೆಲ್ಲ ಸುಮ್ನೆ ಇರ್ತಿದ್ರ? ಹಿಂಗ್ ಸುಮ್ನೆ ಕುತ್ಕೊಂಡ್ ಸಿನಿಮಾ ನೋಡ್ತಿದ್ರ? ನಿಮ್ಗೆ ಯಾರಿಗೂ ದೇವ್ರ ಒಳ್ಳೆ ಮಾಡಕ್ಕಿಲ್ರ? ಈ ಅಮ್ಮ ಸಾಪ ನಿಮ್ನ ಯಾರು ಸುಮ್ನೆ ಬಿಡಕ್ಕಿಲ್ರ? ನೀವೆಲ್ಲ ನಾಶವಾಗಿ ಹೋಗ್ತೀರಾ, ಸರ್ವನಾಶವಾಗಿ ಹೋಗ್ತೀರಾ. ನನ್ ಕೂಸಿ ಎಲ್ಲದು ಏನ್ ಕಷ್ಟ ಪಡ್ತದೆ ಅವ ಸಾರ್ದವ? ನೀನಾರ ನನ್ ಕೂಸು ನನ್ ಕಣಂಗ್ ಮಾಡವ. ಏನಾಯ್ತ ಹೂವಿಗೇನಾತ? ಏನಾತ ಹೇಳು ಗೌರ, ನಮ್ ಹೂವಿಗೇನಾತ?
ಏ ಯಜಮಾನ, ನೀ ಯಾಕ ಹಿಂಗ್ ನಡ್ಕಿದಿ? ಹಂಗಾರ ನಿನ್ನಿಂದನೇ ಏನೋ ತಪ್ಪಾಗೈತ. ಹೇಳ, ನಮ್ ಹೂವಿಯಲ್ಲಿ ಹೇಳ. ಹೋಲಿಯಾ, ನಿಂಗೆ ಗೊತ್ತಿಲ್ವೇನಾ, ನಮ್ಮ ಆಡಿ ಜನಾಂಗದ ರೀತಿ ರಿವಾಜು, ಒಂದು ಹುಡುಗಿ ರಾತ್ರಿ ಪೂರ ಒಂದು ಹುಡುಗನ ಜೊತೆಯಾಗ ಇದ್ಲ ಅಂದ್ರ ಅವಳಿಗೂ ಅವ್ರಿಗೂ ಜೊತೆಯಾಗ ಲಗ್ನ ಆಗ್ಬೇಕು ಅಂತ ಅರ್ಥ. ಹಂಗ ನಮ್ಮ ಮೂವಿ ಪ್ಯಾಟೆ ಹುಡುಗನ ಜೊತೆಯಾಗ ರಾತ್ರಿ ಪೂರ ಇದ್ಲ. ನಾವೆಲ್ಲ ಸೇರಿ ಅವರಿಬ್ರಿಗೂ ಮದ್ವೆ ಮಾಡಿಸಿದ್ವ. ಇದು ಶಿವಪ್ಪನ ಪ್ರಸಾದ, ಎಲ್ರು ಶಿವ ಶಿವ ಅಂತ ಕುಡಿದ್ಬಿಡ್ರಾ.